ताये शारदे लोक पूजिते ज्ञानदाते नमोस्तुते शाले अष्टे अल्ल चरंडी स्वच्छते बावी स्वच्छते आस्पत्रे एल्लानू माडिदे ई टोटली नानु 114 शालेगळन्नु नानु माडिदिनि आके इष्टेल्ल माड्तळ आके यार हिंदार नान यारतक रोक्क बेडलार्द माड्रनु ईग हंग माताडकत्तार रोक्क बेडि माडिद्र साल तगोंड माडिरोदिदेल्ल साल इदे ओंद 12 लक्ष इदे अष्टे इन्न नावु कारगिर अंतवेल्ल इल्ल इन बस लारी ट्रकल तिगे इष्ट आगे कारगिर बिल्डअप इटक्रे मुगित वल मार्क शारदे दया पालिसु स्नितर इतचे तुम्हारा वे बरत है ऐन सोशियल मीडिया इंफ्लुएंसर्स ऐनप अंत वे केस ऐन सामाजिकवागी अंत अनेक आव प्रश्न केल्तिर स्नितर वो भाला मुख्यवाद विचार ऐन स्नितर सोशियल मीडिया अथवा सामाजिक जालतान समर्पक बड़स्कु होस रीतिया सामाजिकवा पिवर्तने आगुं समाज पुट बदलाव तरह ऐन अगाधवा बदल ऐनारू पुटद बदलाव के प्रयत्न अनेक नम मध्य स्नितर अंतर्रीबर नानी हेकोट हेणुमु केच्चद कन्नडति अनु अंत अख अवंत तुम्हारे पापुलर सोशल मीडिया नम उत्तर कर्नाटक हेणुमु इन कॉलेज होगुंत हेणुमु तमद पुट हुड़गर तंड कटकोर सरकारी शाले चंदगाणस पुट सामाजिक बदलाने केस बनी अनेक नमेंगे कमेंट हाँ अखनवर संदर्शन अखनवर संदर्शन अंत ना हमण स्ने हि अखनवर जो ना मतड़ो ऐन बनी स्वागत निम्हे एलू नमस्कार नानु हनु कन्नडति रायचूर जिले सिंधनूर तालूकिन चिक्बेरी अव ग्राम जनसिर्तीनि नंदु मूलत नन्न वृत्तिपर अंत अब वृत्तिने वृत्ति अंत इष्टपड़ती अब सेवे अल सामाजिक जवाबारी स्वाभाविक गुण अंत इष्टपड़ती परिचय अंतर सरकारी शाले उळिसि अभियान मूलक नान परिचय आगे जन ईर सरकारी शाले सुण बण बलियोदिबू वर्णरंजित चित्रगळन्नु बिडिसोदागिरबहुदु सरकारी शाला आवरणवन्न स्वच्छते माडोदागिरबहुदु सरकारी शाला मक्कळिगे बेकागिरुवंत पीठोपकरणगळु आटोपकरणगळन्नेल्ल ओदगिसिकोडुवंतदागिरबहुदु इदरिंद नानु ಕೆಲವರಿಗೆ ಚಿರಪರಿಚಿತ ಯಾಕೆ ಆಲೋಚನೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಥವಾ ಅವುಗಳನ್ನು ಚಂದ ಮಾಡುವಂತ ಕೆಲಸ ಯಾಕೆ ನಿಮಗೆ ಭಾರತ ಹಳ್ಳಿಗಳ ದೇಶ ಎಲ್ಲರೂ ಹಳ್ಳಿಗಳಲ್ಲೇ ಕಲ್ತಿರ್ತಾರೆ ಪ್ರಮುಖವಾಗಿ ಅಂತಂದ್ರೆ ಅದು ಸರ್ಕಾರಿ ಶಾಲೆಯಲ್ಲೇನೇ ಕಲ್ತಿರ್ತಾರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲ್ತಿದ್ದು ಅಲ್ಲಿರುವಂತ ಕುಂದುಕೊರತೆಗಳನ್ನು ನಾನು ತುಂಬಾ ಹತ್ತಿರದಿಂದ ನೋಡಿದ್ದೆ ನಾವು ಬೆಳಿತಾ ಬೆಳಿತಾ ಸರ್ಕಾರಿ ಶಾಲೆಗಳಿಗೆ ನಾವು ಏನಾದರೂ ಕೊಡುಗೆ ಕೊಡೋಣ ಅಂತ ಅನಿಸ್ತು ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ವ್ಯಾಮೋಹಕ್ಕಾಗಿನೋ ಪ್ರತಿಷ್ಠೆಗಾಗಿನೋ ಕೆಲವು ಕಡೆಯಲ್ಲ ನಮ್ಮ ರಾಜ್ಯ ಕಲಬೆರಿಕೆ ಆಗ್ತಾ ಇತ್ತು ಅನ್ಯ ಭಾಷೆ ಮಾತಾಡೋದಾಗಿರಬಹುದು ಅನ್ಯ ಭಾಷೆಗೆ ಜಾಸ್ತಿ ಮಹತ್ವ ಕೊಡೋದಾಗಿರಬಹುದು ಬೇರೆ ಭಾಷೆನ ಗೌರವಿಸೋಣ ಆದ್ರೆ ನಮ್ಮ ಭಾಷೆನ ಪ್ರೀತಿಸೋಣ ಅಂತ ಪ್ರೀತಿಸೋಣ ಗೌರವಿಸೋಣ ಅಂತ ಅದೊಂದಿತ್ತು ಅದಲ್ಲದೆ ಕನ್ನಡ ಶಾಲೆಗಳು ಮುಚ್ಚತಾ ಇದ್ವು ಅದಕ್ಕೆಲ್ಲ ಏನು ಕಾರಣ ಅಂತ ನಾವು ಕಂಡುಕೊಂಡಾಗ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಿಲ್ಲ ಅದರಿಂದ ಮುಚ್ಚತಾ ಇದೀವಿ ಅಂತಂದ್ರು ಆನಂತರ ನಾನು ಸರ್ಕಾರಿ ಶಾಲೆಗೆ ಯಾಕೆ ಮಕ್ಕಳು ಬರ್ತಿಲ್ಲ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದಿಷ್ಟು ಆಲೋಚನೆ ಮಾಡಿಬಿಟ್ಟು ರೂಪುರೇಷೆಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಈ ತರ ನಾನು ಸೇವೆಗೆ ನಿಂತ್ಕೊಂಡೆ ಯಾವಾಗ ಇದನ್ನ ಮಾಡ್ತಿದ್ರಿ ಇದೆಲ್ಲ ಇದನ್ನ ನಾನು ಒಂದು 4 ವರ್ಷದಿಂದ 4 ವರ್ಷ ಮೊದಲು ನಾನು ಪಿಯುಸಿ ಇಂದನು ನನಗೆ ಏನಾದರೂ ಮಾಡಬೇಕು ಸಾಮಾಜಿಕ ಕಾರ್ಯ ಅನ್ನೋದಿತ್ತು ಈ ಡಿಗ್ರಿ ಮುಗಿತು ನನಗೆ ಎಲ್ಲೆಲ್ಲಿ ಹೋರಾಟಗಳು ನಡೆಯತವೆ ಅಂತಲ್ಲೆಲ್ಲ ಸುಮಾರು ಕಡೆ ನಾನು ಭಾಗವಹಿಸ್ತಾ ಇದ್ದೆ ಕೆಲವರಿಂದ ಇನ್ಸ್ಪೈರ್ ಆಗಿಬಿಟ್ಟು ಕೆಲವರು ಅನ್ನಕ್ಕಿಂತನು ಕೆಲವೊಂದು ಸಂದರ್ಭಗಳು ಕೆಲವೊಂದು ಜನಗಳು ಕೆಲವೊಂದು ಪರಿಸ್ಥಿತಿಗಳು ಮುಖ್ಯವಾಗಿ ಪರಿಸ್ಥಿತಿಗಳಿಂದ ನಾನು ಈ ತರ ಕೆಲಸಕ್ಕೆ ಮುಂದಾದ ಏನು ಅಂತ ಹೇಳಬಹುದು ಪರಿಸ್ಥಿತಿಗಳು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ನೋಡಿರ್ತೀರಾ ಎಷ್ಟು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ಎಷ್ಟೆಲ್ಲ ಬಾಲ್ಯ ವಿವಾಹಗಳು ನಡೆಯುತ್ತಿದ್ದಾವೆ ಅಂತ ಅಲ್ವಾ ಚಿಕ್ಕ ಮಕ್ಕಳ ಜೊತೆಗೆ ಮದುವೆ ಮಾಡಿಬಿಡ್ತಾರೆ ಮತ್ತೆ ಅದಲ್ಲದೆ ನಮ್ಮಲ್ಲಿ ಮುಖ್ಯವಾಗಿ ಶಿಕ್ಷಣ ಇಲ್ಲ ಈಗೀಗ ಎಲ್ಲೋ ಒಂದ ಕಡೆ ಇಂಪ್ರೂವ್ ಆಗ್ತಾ ಇದೆ ಮೊದಲೆಲ್ಲ ಏನು ಮಾಡೋರು ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಜಾಸ್ತಿ ಸಿಗಲ್ಲ ಅದರಿಂದ ನಮ್ಮ ಕಡೆ ಏನು ಮಾಡ್ತಾರೆ ಸರ್ಕಾರಿ ಶಾಲೆಗೆ ಕಳಿಸ್ಬಿಟ್ಟು ಯಾಕೆ ಟೈಮ್ ವೇಸ್ಟ್ ಮಾಡೋದು ಸುಮ್ಮನೆ ದನ ಕಾಯಕ್ಕೋ ಇಲ್ಲ ಕುರಿ ಕಾಯಕ್ಕೋ ಇಲ್ಲ ಏನೋ ಕೂಲಿ ಕೆಲಸಕ್ಕೋ ಅಮಲಿ ಕೆಲಸಕ್ಕೋ ಕಳಿಸಿದ್ರೆ ಅಂತಂದ್ರೆ ನಮ್ಮ ಮಕ್ಕಳು ಸ್ವಲ್ಪ ಕೂಲಿ ಆದರೂ ತಂದ್ಬಿಟ್ಟು ದುಡ್ಕೊಂಡು ತಿಂತಾರೆ ಸಾಲಿ ಕಳಿಸಿ ಏನು ಮಾಡಂ ಅಂತಂದ್ಬಿಟ್ಟು ಅವರು ಸಾಲಿ ಬಿಡಿಸ್ಬಿಟ್ರು ಸಾಲಿ ಬಿಡಿಸಿದ ನಂತರ ನಮ್ಮ ಹುಡುಗರು ಏನು ಮಾಡ್ತಾರೆ ಅಂತಂದ್ರೆ ಕೆಲವರು ದಿನಕ್ಕೆ 150 200 ದುಡಿದ್ರು ಅಂದ್ರೆ ಅದರಲ್ಲಿ ಒಂದಿಷ್ಟು ಚಟ ಮಾಡೋದು ಕಲ್ತ್ಬಿಡ್ತಾರೆ ಇದು ಮದ್ಯಪಾನ ಧೂಮಪಾನ ಆಗಿರ್ಬೋದು ಗುಟ್ಕಾ ತಂಬಾಕು ಇಂಥದ್ದೆಲ್ಲ ಕಲ್ಕೊಂಡ್ಬಿಟ್ಟು
ಅರ್ಧ ಅದಕ್ಕೆ ರೊಕ್ಕ ಇಡ್ತಾರೆ ಅರ್ಧ ಮನೆಗೆ ಇಡ್ತಾರೆ ಹಂಗ ಬರ್ತಾ ಬರ್ತಾ ಅವ್ರು ಇನ್ನು ನಿರುದ್ಯೋಗದಿಂದ ಅವರು ವಂಚಿತರಾಗಿಬಿಟ್ಟು ಮತ್ತೆ ಇನ್ನೂ ಕೆಟ್ಟ ಕೆಟ್ಟ ಚಟಗಳೆಲ್ಲ ಕಲಿತಾರೆ ಅದರಿಂದ ಬಡತನನೂ ಆಗುತ್ತೆ ಇದಕ್ಕೆ ಮುಖ್ಯವಾಗಿರೋ ಕಾರಣ ಶಿಕ್ಷಣ ಶಿಕ್ಷಣದ ಕೊರತೆ ಇರೋದ್ರಿಂದ ಈ ತರ ಜನಗಳು ಹಳ್ಳಿಗಳಲ್ಲೆಲ್ಲ ಹಾಳಾಗ್ತಾ ಇದ್ರು ಅದರಿಂದ ನಾವು ಏನೋ ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ಬಳಿಯೋದ್ರಿಂದ ಮಕ್ಕಳು ಓಡೋಡಿ ಬಂದ್ಬಿಡ್ತವೆ ಅಂತ ನಾನು ಆ ತರ ಹೇಳ್ತಾ ಇಲ್ಲ ಈಗಿರುವಂತ ಮಕ್ಕಳಿಗಾಗ್ಲಿ ಒಂದು ಅನುಕೂಲ ಆಗ್ಲಿ ಬರಂತ ಮಕ್ಕಳಿಗೆ ಅನುಕೂಲ ಆಗ್ಲಿ ಇರುವಂತ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ಮೊದಲು ಬೇಕಾಗಿರೋ ಮನುಷ್ಯನಿಗೆ ಸ್ವಚ್ಛತೆ ಅಲ್ವಾ ಒಬ್ಬ ವ್ಯಕ್ತಿ ಬದುಕಬೇಕು ಚೆನ್ನಾಗಿ ಅಂತ ಆರೋಗ್ಯದಿಂದ ಅಂತ ಸ್ವಚ್ಛತೆ ಇರಬೇಕು ಅದರಿಂದ ಮೊದಲು ಸ್ವಚ್ಛತೆ ಕೈಗೊಂಡೆ ನಂತರ ಸ್ವಚ್ಛತೆ ಮಾಡಿದ್ರಷ್ಟೇ ಅಲ್ಲ ಪಾಳು ಬಿದ್ದಿರೋ ಬಂಗ್ಲೆದಾರೆ ಅಂತ ಶಾಲೆಗಳು ಎಲ್ಲ ಸೀಲಿಂಗ್ ಎಲ್ಲ ಹಾಳಾಗಿರುತ್ತೆ ಗಬ್ನ ತೌಡಿತಿರುತ್ತೆ ಆ ಥರ ಎಲ್ಲ ಇರ್ತವೆ ಅದೆಲ್ಲ ಇನ್ನೊಂದು ಮಕ್ಕಳಿಗೇನು ಆಕರ್ಷಣೆ ಆಗಬೇಕು ಅಂತಾರೆ ವರ್ಣರಂಜಿತ ಚಿತ್ರಗಳಿರಬೇಕು ಪೇಂಟಿಂಗ್ ಮಾಡೋದು ವರ್ಣರಂಜಿತ ಚಿತ್ರ ಬಿಡಿಸೋದು ಹಂಗೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಕೆಲವೊಂದು ಶಾಲೆಗಳಲ್ಲಿ ಶಾಲೆಯೆಲ್ಲ ಸೋರ್ತಾ ಇರ್ತವೆ ಅಂತಲ್ಲೆಲ್ಲ ರೂಪ ಎಳೆಯೋದು ಆಗಿರ್ಬೋದು ಪ್ರತಿಯೊಂದು ಪ್ರೋಗ್ರಾಮ್ನ ನಾವು ಮಾಡ್ತಾ ಮಾಡ್ತಾ ಬಂದ್ವಿ ಇದು ಒಳ್ಳೆ ಮಟ್ಟದಲ್ಲೇ ಯಶಸ್ವಿ ಕಾಣ್ತಾ ಇದ್ದೀವಿ ಯಾವಾಗ ಬಂತು ಈ ಆಲೋಚನೆ ಅಂದ್ರೆ ತಾವು ಪಿ ಯು ಓದ್ಬೇಕಾದ್ರೆ ಸರ್ಕಾರಿ ಶಾಲೆ ಅಂತಲ್ಲ ಸ್ವಲ್ಪ ಸಾಮಾಜಿಕ ಕೆಲಸದಲ್ಲಿ ನಾನು ಭಾಗಿ ಆಗ್ತಿದ್ದೆ ಮಾಡ್ಬೇಕಲ್ಲ ಸಾಲಿಗೋಸ್ಕರ ನಾವೇನಾರ ಮಾಡ್ಬೇಕಲ್ಲ ಅಂತ ಯಾಕಂದ್ರೆ ಸರ್ಕಾರಿ ಶಾಲೆಗೆ ನಾವು ಕೇವಲ ಸರ್ಕಾರ ಅಷ್ಟೇ ಅಲ್ಲ ಮಾಡೋದು ನಮ್ದು ಕೂಡ ಸಾರ್ವಜನಿಕರಾದ ನಮ್ಮಲ್ಲಿ ಕೂಡ ಆ ಕರ್ತವ್ಯ ಇರ್ಬೇಕಂತ ಯಾಕಂದ್ರೆ ಸುಮಾರು ಕಡೆ ನೀವು ಹಳ್ಳಿಗಳಲ್ಲಿ ನೋಡಿರ್ತೀರ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು ಕೆಲವು ಜನ ಹೊರಗಿನವರಾಗಿರ್ಬೋದು ಶಾಲೆಯಲ್ಲಿ ಬಂದ್ಬಿಟ್ಟು ಕುಡಿಯೋದಾಗಿರ್ಬೋದು ಗಲೀಜು ಕೆಲಸ ಮಾಡೋದಾಗಿರ್ಬೋದು ಮತ್ತೆ ಇದು ಕ್ರಿಕೆಟ್ ಎಲ್ಲ ಆಡೋದು ಅಲ್ಲೆಲ್ಲ ಮಾಡೋದ್ರಿಂದ ಶಾಲೆ ಹದಗೆಟ್ಟು ಹೋಗುತ್ತೆ ಹಂಗಂತ ಕ್ರಿಕೆಟ್ನ ಆಡಬೇಡಿ ಅಂತ ಇರ್ತಿಲ್ಲ ಯಾಕಂದ್ರೆ ಆ ಬಾಲ್ ಎಲ್ಲ ಬಿದ್ದುಬಿಟ್ಟು ಶಾಲೆಗಳು ಬಣ್ಣ ಸುಣ್ಣ ಎಲ್ಲ ಹಾಳಾಗ್ಬಿಡ್ತವೆ ಗಲೀಜು ಗಲೀಜು ಮಾಡೋಗ್ಬಿಟ್ಟಿರ್ತಾರೆ ಯಾಕಂದ್ರೆ ಒಳ ಕ್ರೀಡಾಂಗಣ ಯಾವ್ದಿರುತ್ತೆ ಅದಾಡಿದ್ರು ಓಕೆ ಸುಮಾರು ಜನ ಅದನ್ನೇ ಮಾಡೋದು ಅಲ್ಲಿ ಮತ್ತೆ ಬೆಂಚ್ಗಳನ್ನ ಹೊಡೆದಾಕೋದಾಗಿರ್ಬೋದು ಕಿಟಕಿ ಗ್ಲಾಸ್ಗಳನ್ನ ಹೊಡೆದಾಕೋದಾಗಿರ್ಬೋದು ಇದನ್ನೆಲ್ಲ ಸಾರ್ವಜನಿಕರಲ್ವಾ ಲಾಸ್ ಮಾಡೋದು ಸರ್ಕಾರ ಇನ್ನೇನು ಮಾಡೋಕ್ಕಾಗುತ್ತೆ ಇದರಲ್ಲಿ ಸರ್ಕಾರದ ಅನುದಾನನೂ ಬರಬೇಕು ಇನ್ನೊಂದು ಸಾರ್ವಜನಿಕರಾದ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇದೆ ಮಾಡಲೇಬೇಕು ಯಾಕಂದ್ರೆ ಮೊದಲನೇ ಶಾಲೆ ಯಾವ್ದು ನೀವು ಮೊದಲನೇ ಶಾಲೆ ತುಮಕೂರು ಜಿಲ್ಲೆ ಕೋಟಗೆರೆ ತಾಲೂಕು ಲಿಂಗಾಪುರ ಅನ್ನೋ ಗ್ರಾಮ ಲಿಂಗಾಪುರ ಅಂತ ಏನಾಗಿತ್ತು ಆ ಶಾಲೆ ಮೊದಲು ಅಂದ್ರೆ ನನ್ನ ಸ್ನೇಹಿತರೊಬ್ರು ಆ ಊರಲ್ಲಿದ್ರು ನಮ್ಮ ತಂಡ ಸದಸ್ಯರು ಆ ಥರ ಆ ಶಾಲೆ ತುಂಬ ಹಾಳಾಗಿದೆ ಆ ಶಾಲೆಯಲ್ಲಿ ಮಾಡೋಣ ಅಂತ ಯಾಕಂದರೆ ನಾನು ಇಲ್ಲಿ ಬೆಂಗಳೂರು ಭಾಗದಲ್ಲಿ ಓದ್ತಾ ಇರೋದ್ರಿಂದ ನನಗೆ ಸಮೀಪ ಇರೋದನ್ನು ನಾನು ಹುಡುಕ್ತಾ ಇದ್ದೆ ಫಸ್ಟ್ ಟೈಮ್ ಅಲ್ಲ ಅದರಿಂದ ಅಲ್ಲಿ ಹೋದ್ವಿ ಆ ಶಾಲೆನ ಅಭಿವೃದ್ಧಿಗೊಳಿಸಿದ್ವಿ ಮೊದಲು ಅಲ್ಲಿ ಯಾರು ನಾವು ಯಾರಂತಲೇ ಗೊತ್ತಿದ್ದಿಲ್ಲ ಅಲ್ಲಿ ಆದ್ದರಿಂದ ನಾವೇ ಪೇಂಟ್ ತೊಗೊಂಡೋಗಿ ನಾವೇ ಹಚ್ಚಿದ್ವಿ ಇದೆಲ್ಲ ಈಗ 114 ಶಾಲೆಗಳನ್ನು ನಾನು ಮಾಡಿದ್ದೀನಿ ಅದರಲ್ಲಿ 10 ಶಾಲೆಗಳು ನಾನು ನಮ್ಮ ಸ್ವಂತ ದುಡ್ಡು ಅನ್ನೋಕ್ಕೆ ಸ್ವಲ್ಪ ಫಿನಾನ್ಸ್ ಇದು ಸಾಲ ತಗೊಂಡು ಮಾಡಿರೋದು ಇದೆಲ್ಲ ಖರ್ಚೆಲ್ಲ ನಿಮ್ದೆ ಹೌದು 10 ಶಾಲೆಗಳು ಒಟ್ಟು ನೀವು ಮಾಡೋದು 114 ಶಾಲೆ ಹೌದು ಅಂದರೆ ಈಗ ನಾನು ಯಾರಂತಲೇ ಗೊತ್ತಿಲ್ಲ ಗೊತ್ತಿಲ್ಲಿರುವಾಗ ಯಾರು ನನಗೆ ಪೇಂಟ್ ಕೊಡಿಸ್ತಾರೆ ಆದ್ರಿಂದ ನಾವೇ ಪೇಂಟ್ ತಗೊಂಡು ಹೋದಾಗ್ಲೂ ಕೂಡ ಆ ಊರಲ್ಲಿ ನಮಗೆ ರೆಸ್ಪಾನ್ಸ್ ಸಿಕ್ಕಿದ್ದಿಲ್ಲ ಯಾರೋ ಬಂದಿದ್ದಾರೆ ಏನಕ್ಕೋ ಮಾಡ್ಕೊಂಡು ಹೋಗಿ ಲೈಟ್ ಹಾಕರ್ಸ್ ಅಂತ ಗತಿ ಇದ್ದಿಲ್ಲ ನಮಗೆ ಆ ಟೈಮಲ್ಲಿ ಯಾರೋ ಆ ಊರಿನ ಪಕ್ಕದವ್ರು ಯಾರೋ ಒಬ್ರು ಗ್ರಾಮ ಪಂಚಾಯತಿ ಮೆಂಬರ್ ಬಂದ್ಬಿಟ್ಟು ಅವರು ನಮಗೆ ನೈಟ್ ಲೈಟಿನ ವ್ಯವಸ್ಥೆ ಮಾಡಿದ್ರು ಆಮೇಲೆ ಹಂಗೆ ಮಾಡ್ತಾ ಮಾಡ್ತಾ ಒಂದು ಶಾಲೆ ಎರಡು ಶಾಲೆ ಮೂರು ಶಾಲೆ ಅಂತ ಒಂದು 10 ಶಾಲೆ ಮಾಡೋತ್ತಿಗೆ ಈ ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಅಲ್ವಾ ಇವಾಗ ಸುಮಾರು ಜನಕ್ಕೆ ನಮ್ಮ ವಿಷಯಗಳು ಗೊತ್ತದ ಈ ಥರ ಶಾಲೆ ಪೇಂಟ್ ಮಾಡ್ತಾರಂತ ಇವರು ಪೇಂಟ್ ಮಾಡಾರಂತನೂ ಅಂತಿದ್ರು ಹಂಗೆ ಆಯಿತು ಆಮೇಲೆ ನಮ್ಮೂರಿಗೆ ಬರ್ರಿ ನಿಮ್ಮೂರಿಗೆ ಬರ್ರಿ ಅಂತ ಭಾಳ ಡಿಮ್ಯಾಂಡ್ ಬಂತು ಪೇಂಟ್ ಮಾಡೋರು ಬಂದಾರಂತ ಯಾರೋ ಪೇಂಟ್ ಮಾಡ್ತಾರೆ ಗೋಡೆ ಪೇಂಟ್ ಮಾಡ್ತಾರಂತ ಫ್ರೀಯಾಗಿ ಮಾಡಿಕೊಡ್ತಾರಂತ ಮನೆಗೇನೋ ಕರೆದ್ರು ಕೆಲವರು ಮನೆ ಪೇಂಟ್ ಮಾಡಬರ್ರಿ ಅಂತಾನು ಏನೇನು ಮಾಡೋಕ್ಕಾಗಲ್ಲ ಆಮೇಲೆ ಇಲ್ರಿ ನಾವು ಮನೆ ಪೇಂಟ್ ಮಾಡೋರಲ್ಲ ಸಾಲಿ ಪೇಂಟ್ ಮಾಡೋರು ಸಮಾಜ ಸೇವೆ ಮಾಡೋರು ಅಂತ ಹೇಳ್ಕೊಂಡ್ವಿ ಆಯಿತು ಹಂಗೆ ನಡೀತು ಆಮೇಲೆ ಅವರು ನೀವು ಬರಬೇಕಂದ್ರೆ ನಾವೇನು ಮಾಡಬೇಕು ಅಂತ ಕೇಳಿದರು ಇನ್ನೊಂದು ಅನ್ನೋರು ಏನೋ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ವಿಡಿಯೋಸ್ ಎಲ್ಲ ವೈರಲ್ ಆಗಿದ್ವಲ್ಲ ಆದ್ದರಿಂದ ಸುಮಾರು ಜನ ಕೇಳ್ತಾಯಿದ್ರು ನಿಮ್ಗೇನವ್ರು ಫಿನಾನ್ಸಿಯಲಿ ಹೆಲ್ಪ್ ಮಾಡಿ ಅಂದರೆ ಮಾಡ್ತೀವಿ ನಾವು ನೀವು ನಮ್ಮ ಶಾಲೆಗೆ ಬಂದುಬಿಟ್ಟು ಸುಣ್ಣ ಬಣ್ಣ ಎಲ್ಲ ಹಚ್ಚಬೇಕು ಅಂತಂದ್ಬಿಟ್ಟು ಹೇಳಿದರು ನೀವು ನಮಗೆ ಮಾಡೋದು ಬೇಡ ನಿಮ್ಮೂರಿನ ಶಾಲೆಗೆ ನಿಮ್ಮ ಕೊಡುಗೆ ಕೊಡಿ ನೀವು ನಮ್ಮ ಟ್ರಸ್ಟಿಗೆ ಹೆಲ್ಪ್ ಮಾಡೋದು ಬೇಡ ನಮ್ಮ ಅಕೌಂಟ್ಗೆ ಯಾವುದೇ ಹಣ ಹಾಕೋದು ಬೇಡ ನಿಮ್ಮೂರು ಶಾಲೆಗೆ ನೀವು ಪೇಂಟ್ ಕೊಡಿಸಿ ಯಾರ ಹತ್ರ ಇನ್ನೊಂದು ಯಾಕೆ ಜನಗಳು ನಂಬಿಟ್ಟು ಇಷ್ಟು ಶಾಲೆಗಳಿಗೆ ಪೇಂಟ್ ಕೊಡಿಸಿದ್ರಂದ್ರೆ ಯಾರ ಹತ್ರನೂ ನಾವು ಬೇಡಿಲ್ಲ ಬೇಡಿಲ್ಲ ಮೀನ್ಸ್ ಫೋನ್ ಪೇ ಮಾಡ್ರಿ ಗೂಗಲ್ ಪೇ ಮಾಡ್ರಿ ಈ ಶಾಲೆಗೆ ಇಷ್ಟು ಲೀಟ್ರ್ ಬೇಕು ಅಷ್ಟು ಲೀಟ್ರ್ ಬೇಕು ಅದು ಬೇಕು ಇದು ಬೇಕಂತ ಈಗ ಎಲ್ಲೋ ಮಾಡ್ತಿರೋ ಶಾಲೆಗೆ ಎಲ್ಲಿದ ತೊಗೊಂಡೋಗಿ ಇದು ಮಾಡೋಕ್ಕೂ ಆಗಲ್ಲ
ಹಂಗ ಮಾಡಿದ್ರೂ ಒಂದಿನ ಚಂದ ಎರಡು ದಿನ ಚಂದ ಆಮೇಲೆ ಜನ ನಮ್ಮ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಒಂದು ಈಗ ನಾವು ಜನಗಳ ಹತ್ರ ಇಸ್ಕೊಂಡು ಮಾಡಿದಾಗ 5 ರೂಪಾಯಿ ಕೊಟ್ಟವನು ಮಾತಾಡ್ತಾನೆ 10 ರೂಪಾಯಿ ಕೊಟ್ಟವನು ಮಾತಾಡ್ತಾನೆ ನಮ್ಮ ಬಗ್ಗೆ. ಇನ್ನೊಂದು ಅಂತ ಅವಶ್ಯಕತೆ ಆದ್ರೆ ಏನಿದೆ, ನಾವು ಮಾಡ್ತಿರೋದು ಇದು ಸೇವೆ ಅಲ್ಲ, ಒಂದು ಅವೇರ್ನೆಸ್ ಪ್ರೋಗ್ರಾಮ್. ಒಂದು ಊರಿಗೆ ಹೋಗೋರು ಅವ್ರು ಪೇಂಟ್ ಕೊಡಿಸ್ಲಿ ಬಿಡಿಸ್ಲಿ ನಾವೆಲ್ಲ ಒಂದು ಗ್ರಾಮ ಸಭೆ ನಡೆಸೋರು. ಈ ಥರ ನಾವು ಇಷ್ಟು 10 ಶಾಲೆ 11 ಶಾಲೆ ಹಿಂಗೆ ಮಾಡಿವಿ ನಾವು, ಈ ಥರ ಶಾಲೆ ಬಣ್ಣ ಹಚ್ಕೊಡ್ತೀವಿ ನಾವು, ಟೈಪ್ ಆಫ್ ಲೇಬರ್ಸ್ ನಮ್ಮನ್ನ ಉಪಯೋಗ ಮಾಡ್ಕೇರಿ ದುರುಪಯೋಗ ಮಾಡ್ಕೋಬೇಡ್ರಿ. ನಿಮ್ಮೂರು ಶಾಲೆ ಕೆಲಸ ಗಾರೆ ಕೆಲಸದಿಂದ ಹಿಡಿದು ಎಲೆಕ್ಟ್ರಿಷಿಯನ್ ವರ್ಕು ಪ್ರತಿಯೊಂದು ನಾವು ಮಾಡಿಕೊಡ್ತೀವಿ. ನೀವು ನಮಗೆ ಪೇಂಟ್ ಕೊಡಿಸ್ಬೇಕು, ನೀವು ನಮಗೆ ಸಿಮೆಂಟ್ ಕೊಡಿಸ್ಬೇಕು, ಮರಳು ಗಿರಳು ತಂದಾಕಿರು, ನಾವು ಅದೇನು ಮಾಡ್ಕೋಬೇಕು ಅದು ಎಲ್ಲ ವರ್ಕ್ ನಾವು ಮಾಡಿಕೊಟ್ಟು ಹೋಗ್ತೀವಿ ಅಂತಂದ್ವಿ. ಇವು ಯಾವ ಹುಡ್ರು ರೊಕ್ಕ ಕೇಳ್ತಿಲ್ಲ ಏನು ಕೇಳ್ತಿಲ್ಲ ಅಂತಕ್ಕ, ನಾವು ಪೇಂಟ್ ತಂದುಕೊಟ್ರೆ ನಾವು ಕೊಟೇಶನ್ ಹಾಕ್ಕೊಡ್ರಿ, ಈ ಶಾಲೆಗೆ ಇಷ್ಟು ಲೀಟ್ರ್ 80 ಲೀಟ್ರ್ 120 ಲೀಟ್ರ್ ಇಷ್ಟು ಪೇಂಟ್ ಅಂತ ಹೇಳೋರು. ಈ ಬಣ್ಣನೂ ಕೂಡ ಒಬ್ಬೊಬ್ರು ನಮಗೂ ಚೂಸ್ ಮಾಡೋಕ್ಕೇತ್ರಿ, ಒಬ್ಬೊಬ್ರಿಗೂ ತಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅವ್ರು ಹೇಳಿದ ಬಣ್ಣ ನಾವು ಹಚ್ತಿದ್ವಿ. ಈ ಒಂದು ಭರವಸೆಯಿಂದ ಜನರು ಪೇಂಟ್ ಕೊಡ್ಸಿದ್ರು, ಆ ಊರಿನ ಕೊಡುಗೆ ಅದೇ ಜನಗಳಿಗೆ. ಅವ್ರು ಕೊಟ್ಟಿದ ಕಾಂಟ್ರಿಬ್ಯೂಷನ್ ಅವ್ರಿಗೆ, ಅವ್ರಿಗೆ ಯಾರು ಆ ಊರಲ್ಲಿ ಜನ ಕೊಟ್ಟಿರ್ತಾರೆ ಕೆಲವರು ಇಂಡಿವಿಜುವಲ್ ಆಗಿನೂ ಕೊಟ್ಟಿದ್ದಾರೆ. ಅಂತ ಒಂದು ಸಭೆ ಸೇರಿದಾಗ ಎಲ್ಲರಿಗೂ ಈ ಊರಿನ ಶಾಲೆಗೆ ಇವ್ರು ಕೊಡಿಸಿದ್ರು, ಇಂಥವ್ರನ್ನ ನೀವು ಉಳಿಸ್ಕೋಬೇಕು ಅಂತ. ಅಂದರೆ ಯಾವುದೇ ರಾಜಕೀಯ ಪ್ರೇರಿತ ಕಾರ್ಯಕ್ರಮಗಳು ನಾವು ಮಾಡಿಲ್ಲ, ಆ ವ್ಯಕ್ತಿ ರಾಜಕೀಯ ಅಲ್ಲ ಅಂತಂದಾಗ ಅಂಥ ವ್ಯಕ್ತಿಗಳನ್ನ ನಾವು ಪ್ರಮೋಟ್ ಮಾಡಿದ್ದೀವಿ. ಈಗ ಯಾಕಂದರೆ ಸುಮಾರು ಜನ ಎಲೆಮರೆಕಾಯಿ ಥರ ವರ್ಕ್ ಮಾಡ್ತೀರಿ, ಈಗೇನೋ ಸೋಷಿಯಲ್ ಮೀಡಿಯಾ ಯುಗ, ನಾವೇನೋ ಫೇಮಸ್ ಆಗಿ ಮನವಿ, ನಮ್ಮ ಅದೃಷ್ಟ ಜನ ನಮ್ಮನ್ನು ಬೆಳೆಸ್ತಿದ್ದಾರೆ, ಎಷ್ಟೋ ಜನ ನಮಗಿಂತ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ, ವರ್ಕ್ ಮಾಡಿದ್ದಾರೆ, ನಮಗಿಂತ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ, ಅಂಥವರೆಲ್ಲ ಬೆಳಕಿಗೆ ಬರ್ತಿಲ್ಲ. ಸುಮಾರು ಸರ್ಕಾರಿ ಶಾಲೆ ವಿಚಾರದಲ್ಲಿ ಅಂತಲ್ಲ, ಏನೇನೋ ಸೇವೆಗಳನ್ನು ಮಾಡಿರ್ತಾರೆ, ಅಂಥವ್ರಿಗೊಂದು ಪ್ರಚಾರ ಸಿಕ್ಕಿರಲ್ಲ, ಅಂಥವ್ರು ನಮ್ಗೆ ಹೆಲ್ಪ್ ಮಾಡಿದಾಗ ಅವ್ರ ಹೆಸರು ಮುಂದೆ ಇಟ್ಕೊಂಡು ಅವ್ರ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ಇನ್ನೊಂದೇನೆಂದರೆ ಹೋಗೋ ಬರೋ ಖರ್ಚುನೂ ನಮ್ಮದೇ ಇರುತ್ತೆ, ಮತ್ತು ನಾವು ಶಾಲೆಯಲ್ಲೇ ಉಳ್ಕೋತೀವಿ, ಶಾಲೆಯಲ್ಲೇ ಮಾಡ್ಕೋತೀವಿ, ಅಲ್ಲೇ ಊಟ ಸ್ನಾನ ಬಟ್ಟೆ ತೊಳ್ಕೊಳ್ಳೋದೆಲ್ಲ ಅಲ್ಲೇ, ಅದರಿಂದ ನಮಗೆ ಯಾವುದೇ ಥರ ತೊಂದರೆ ಇಲ್ಲ. ಆದರೆ ಈಗ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ, ಎಷ್ಟು ತಂದಿದ್ರಿ ಹಣ ನೀವು ಇದು ಮಾಡೋಕ್ಕೆ? ನಾನು ಮೊದಲು ಒಂದು 70,000 ಸಾಲ ತೊಗೊಂಡಿದ್ದೆ ನಾನು ನಮ್ಮ ಸ್ನೇಹಿತರ ಹತ್ರ. ತಗೊಂಡು ಮೊದಲು ಪೇಂಟಿಂಗ್ ಅಂದ್ರೆ ಒಂದು 35,000 ಅಷ್ಟೇ ಖರ್ಚು ಮಾಡಿದ್ದು ನಾನು ಮೊದಲೇ ಶಾಲೆಗೆ. ಕೋರ್ಟ್ಗೆರೆ ಖರ್ಚು 35,000 ಹಾಕಿ ಪೇಂಟ್ ಗಿಂಟ್ ತೊಗೊಂಡು ಮತ್ತೆ ಒಂದು ಟಿಟಿ ಹಡಿ ಬಿಡಿಸ್ಕೊಂತಿದ್ದೆ. ಆವಾಗ ನನ್ನ ಫ್ರೆಂಡ್ಸ್ನೆಲ್ಲ ಕರಿತಿದ್ದೆ, ಬರೀ ನೀವು ಟ್ರಿಪ್ ಆದಂಗಾಗುತ್ತಾ, ಹಳ್ಳಿಗಳಿಗೆ ಹೋಗಂಬ್ರಿ, ಅಲ್ಲಿ ವಾತಾವರಣ, ವಿವಿಧ ಶೈಲಿ ಜನ ಇರ್ತಾರೆ, ವಿವಿಧ ಶೈಲಿ ಊಟ ಇರುತ್ತೆ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂತಲ್ಲೆಲ್ಲ ಬನ್ನಿ ಅಂತೇಳಿ ಕರ್ಕೊಂಡೋಗಿ ಮಾಡಿಸ್ತಿದ್ದೆ. ಆಮೇಲೆ ಸೆಕೆಂಡ್ ಸಲ ಹಿಂಗೆ ಲೇಬರ್ಸ್ ಕರ್ಕೊಂಡು ಹೋಗ್ತಿದ್ವಿ ನಾವು, ಆವಾಗ ಯಾರು ನಾನು ಗೊತ್ತಿದ್ದಿಲ್ಲಲ್ಲ, ಅವ್ರಿಗೆ ಕೂಲಿ ಕೊಟ್ಟು ಕರ್ಕೊಂಡು ಹೋಗ್ತಿದ್ದೆ, ಅವರು ಕೂಲಿ ಕೊಡ್ತಾರಲ್ಲ ಅಂತ ಅವರು ಬಂದು ಮಾಡ್ತಿದ್ರು ಹಂಗೆ ಅವೆಲ್ಲ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಸೋಷಿಯಲ್ ಸರ್ವಿಸ್ ವೀಡಿಯೋಸ್ ಹಾಕ್ತಿದ್ದೆ, ಯಾರೂ ಅಷ್ಟೊಂದು ಸಪೋರ್ಟ್ ಇದ್ದಿಲ್ಲ, ಸ್ವಲ್ಪ ಈ ರೀಲ್ಸು ಟಿಕ್ಟಾಕು ಏನೇನೋ ಬಂದಿದ್ದ ಅಂಥವೆಲ್ಲ ಅದರಾಗೆಲ್ಲ ವೀಡಿಯೋ ಮಾಡಿ ಹಾಕ್ತಿದ್ವಿ, ಆವಾಗ ಅವು ಸ್ವಲ್ಪ ವೈರಲ್ ಆಗ್ತಿದ್ವು, ಅದರಿಂದ ಸ್ವಲ್ಪ ಜನಗಳಿಗೆ ಮುಟ್ಟಿದ್ವು, ಹಂಗೆ ಮಾಡ್ತಾ ಹೋದ್ವಿ. ಅಲ್ಲಲ್ಲ, ನೀವು ಫಸ್ಟಿಗೆ ಅಂದ್ಕೊಂಡ್ರಲ್ಲ ಈ ಥರ ಸರ್ಕಾರಿ ಶಾಲೆಗಳನ್ನ ಚಂದ ಮಾಡಬೇಕು ಅಂತ, ಸೊ ನಿಮ್ಮ ಹತ್ರ ಹಣ ತುಂಬ ಇರಲಿಲ್ಲ, ನೀವು ಸಾಲ ಮಾಡಿ ಶುರು ಮಾಡಿದ್ದು? ಸಾಲ ಮಾಡಿದ್ವಿ. ಹೌದು, ಡಿಗ್ರಿ ಇದ್ರಿ? ಹಾಂ, ಡಿಗ್ರಿ ಫಸ್ಟ್ ಇಯರ್, 1 ಇಯರ್ ಗ್ಯಾಪ್ ಆಗಿದೆ ನಂದು. ಹಾಂ ಹಾಂ, ಓಕೆ. ಯಾಕೆ ಸಾಲ ಮಾಡ್ಕೊಂಡು ಮಾಡಬೇಕು ಅನ್ನೋ ಧೈರ್ಯ ಯಾಕೆ, ಉದಾಹರಣೆಗೆ ತೀರ್ಸೋದು ಹೆಂಗೆ? ತೀರ್ಸೋದು ಮಾಡ್ತೀವಿ, ಅದೆಲ್ಲ ಮುಂದೆ ಪ್ಲಾನ್ ಇದೆ. ಈ ಸಾಲ ಇದೆ, ಒಂದು 12 ಲಕ್ಷ ಇದೆ ಅಷ್ಟೇ. ಆದರೆ ಅವೇರ್ನೆಸ್ ಯಾವ ಥರ ಇದೆ ಅಂದರೆ ಹೇಳ್ಬಾರ್ದು. ಈಗೆಲ್ಲ ಪ್ರಮೋಷನ್ ಮಾಡ್ರೇ ನಂಗೆ ದುಡ್ಡು ಬರುತ್ತೆ, ಬಟ್ ನಾನು ಮಾಡ್ತಿಲ್ಲ. ಯೂಟ್ಯೂಬಲ್ಲಿ ಇದು ಯೂಟ್ಯೂಬಲ್ಲಿ ಏನು ಅಷ್ಟೊಂದು ಫಾಲೋವರ್ಸ್ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ, ಫೇಸ್ಬುಕ್ಕಲ್ಲಿದ್ದಾರೆ. ಬಟ್ ಪ್ರಮೋಷನ್ ಮಾಡಿದ್ರೆ ಒಂದು ವರ್ಷದೊಳಗೆ ಮುಟ್ಸ್ಬೋದು, ಏನು ಸಾಲ ಏನು ದೊಡ್ಡ ವಿಷಯ ಅಲ್ಲ. ಸಾಲದಿಂದ ಸದ್ಯಕ್ಕೆ ಪ್ರೆಜರ್ ಇಲ್ಲ, ಸಾಲ ಮಾಡಿನ ಮಾಡ್ಬೇಕು ನೀವು ಇದು ಕೇಳಿದ್ರಲ್ಲ, ಅದೇ ಯಾಕಂದ್ರೆ ಎಲ್ಲರಿಗೂ ಒಂದು ಏನೋ ಮಾಡ್ಬೇಕನ್ನೋದು ಮನಸ್ಸಲ್ಲಿ ಇದ್ದೇ ಇರುತ್ತೆ, ಅವು ಎಂಥ ಬಡವ ಇರಲಿ ಅವನಿಗೆ ಸಾಧನೆ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ನನಗೆ ಅದಕ್ಕೆ ನಾನು ಮಾಧ್ಯಮ ಕುಟುಂಬದಲ್ಲಿರೋದ್ರಿಂದ ಏನಾದರೂ ಮಾಡಬೇಕಲ್ಲ ನೋಡೋಣ, ಯಾಕಂದರೆ ಏನೋ ಒಂದು ಮಾಡಬೇಕಂದ್ರೆ ಕೆಲವರು ಬಿಸ್ನೆಸ್ ಮಾಡಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಹಾಕಿ ಇನ್ವೆಸ್ಟ್ಮೆಂಟ್ ತೆಗಿತಾರೆ, ನಾನಿದ್ದು ಬಿಸ್ನೆಸ್ ಅಲ್ಲ. ಅಂದರೆ ಮೊದಲು ನಾನು ಈಗ ಬೇರೆಯವ್ರ ಹತ್ರ ಇಸ್ಕೊಂಡು ಮಾಡ್ಬೇಕಂತಾರೆ ಹುಡುಗಿ ಹಾಕಿ, ನಾನು ಈಗಲೇ ಸುಮಾರು ಜನ ಆಕಿಗೆ ರೊಕ್ಕ ಇಲ್ಲಿಂದ ಬರ್ತಾವ, ಆಕಿ ಇಷ್ಟೆಲ್ಲ ಮಾಡ್ತಾಳ, ಆಕಿಗೆ ಯಾರ ಹಿಂದೆ ಅದಾರ ಹಂಗೆಲ್ಲ ಕೆಡ್ಕೆಡ್ದಾಗ ಈಗ ನಾನು ಯಾರ ತಕ್ಕ ರೊಕ್ಕ ಬೇಡಲಾರ್ದು ಮಾಡಿದ್ರೂ ಈಗ ಹಂಗೆ ಮಾತಾಡೋಕತ್ತಾರ. ರೊಕ್ಕ ಬೇಡಿ ಮಾಡಿದ್ರೆ ಇಷ್ಟು ನಾನು ಬರೋಕೆ ಆಗ್ತೇನೆ ಇದ್ದಿಲ್ಲ, ಸಾಧ್ಯನೇ ಇದ್ದಿಲ್ಲ. ಅದಕ್ಕೆ ಈಗ ನಾನು ಸಾಲ ಮಾಡಿದೆ ಅಂತಂದರೆ ನನ್ನ ಹತ್ರ ನಾಳೆ ನಾನು ಕಟ್ಬೋದು, ಹಬ್ಬ ಬಂದರೆ ನಮ್ಮ ಅಪ್ಪಗೆ ಬಂದ ನಮ್ಮ ಅಪ್ಪ ಕಟ್ತಾರೆ, ಆಯಿತಾ. ಈಗ ಬೇರೆಯವ್ರ ಹತ್ರ ಇಸ್ಕೊಂಡು ಮಾಡಿದಾಗ ಎಲ್ಲರ ಜೊತೆ ಚೀತು ಅಂತ ಉಗಿಸ್ಕೋಬೇಕಲ್ಲ, 50 ರೂಪಾಯಿ ಕೊಟ್ಟರು ಮಾತಾಡ್ತಾರೆ ಮುಂದೆ, ನಾನು ಅಷ್ಟು ಕೊಟ್ಟಿದ್ದೆ ಇಷ್ಟು ಕೊಟ್ಟಿದ್ದೆ ಅಂತಂದ್ಬಿಟ್ಟು.
ನೀ ಅಷ್ಟು ಬಂದನ್ಕ ಯಾಕೆ ಮಾಡಕ್ಕೆ ಹೋಗ್ತೀನಿ ನಿನ್ನ ಶಾಲೆ ಅಂತ ಕೇಳ್ತಾರೆ ಈ ನಾನು ಈ ಶಾಲೆ ಮಾಡಕ್ಕೆ ಇಷ್ಟು ಕೊಡ್ರಿ ಅಂತ ಅವ್ರವ್ರ ಹತ್ರ ದುಡ್ಡು ಕೇಳಕ್ಕೆ ಹೋದ್ರೆ ಅಲ್ವಾ ನಮ್ಮ ಜನ ಭಿಕ್ಷುಕರಿಗೆ ಒಂದು ರೂಪಾಯಿ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನಾವೀಗ ಶಾಲೆಗೆ ಅಂತಂದಾಗೆ ಸಾವಿರಾರು ರೂಪಾಯಿ ಕೇಳಬೇಕಾಗುತ್ತೆ ಅವ್ರ ಅಂತಾರೆ ಇಷ್ಟು ಯಾಕೆ ಕಷ್ಟಪಟ್ಟು ಮಾಡ್ತೀರಿ ನೀವು ಅಂತಾರೆ ಇನ್ನೊಂದು ಅನುಮಾನ ಕೂಡ ಬರುತ್ತೆ ಇವ್ರಿಗೆ ಹೆಂಗೆ ಕೊಡೋದು ಇವರು ಈ ಥರ ಸುಳ್ಳೆ ಹತ್ರ ಈಗ ಸುಮಾರು ಜನ ಏನು ಮಾಡ್ರ ಸಂಘ ಸಂಸ್ಥೆಗಳನ್ನು ಕಟ್ಕೊಳ್ಳೋದು ಎದಕ್ಕಂತಂದ್ರೆ ಅವರ ಜೀವನೋಪಾಯಕ್ಕೆ ಅವರ ಒಂದು ಪ್ರವೃತ್ತಿಗಾಗಿ ಕಟ್ಕೋತಾರೆ ಅವ್ರ ಜೀವನಕ್ಕೆ ಅವ್ರ ಜೀವನಕ್ಕೆ ಈ ಸುಮಾರು ಜನ ಹಂಗೇನೆ ಎಲ್ಲೋ ಕೆಲವರು ಮಾತ್ರ ಸೋಷಿಯಲ್ಗೆ ಅಂತ ಮಾಡ್ತಾ ಇದ್ದಾರೆ ಕೆಲವರು ಮಾಡ್ಕೊಳ್ಳೋ ಎನ್ ಜಿ ಒ ಮಾಡ್ಕೊಂಡ್ರು ಏನೇನೋ ಅದು ಕೆಲಸ ಮಾಡ್ತಾರಂತ ಈಗಲೂ ನಮಗೆ ಆ ಥರ ಎಷ್ಟು ಮಂದಿ ನಾನು ಟ್ರಸ್ಟ್ ಮಾಡಿಬಿಟ್ಟು ಈಗಾಗಲೇ ಹತ್ತತ್ರ ಒಂದು ವರ್ಷ ಆಯ್ತು ಈ ಹ್ಞೂ ಮಾಡಿದ್ದೀವಿ ಅದು ಒಂದು ಕಡೆನೇ ಸ್ಕ್ಯಾನರ್ ಹಾಕಕ್ಕೆ ಆಗ್ತಿಲ್ಲ ನನಗೆ ಈಗಲೂ ರೊಕ್ಕ ಹಾಕ್ಸಿ ನಿನ್ನ ಸಾಲ ಕಟ್ಟಿಗೆಬೋದು ನಿನ್ನ ಸಾಲ ಕಟ್ಟಿಗೆಬೋದು ಅಂತ ಅದು ಒಂಥರ ಅಸಹ್ಯ ಅನಿಸುತ್ತೆ ಈಗ ಇಷ್ಟು ದಿನ ಮಾಡಿಬಿಟ್ಟಿವಿ ನಾವು ಕೆಲಸ ಈ ಸಾಲ ಐತಂತಂದ್ಬಿಟ್ಟು ಅದ ಮಂದಿ ತಕ್ಕ ರೊಕ್ಕ ಹಾಕ್ಸ್ಕೊಂಡು ನಮ್ಮ ಟ್ರಸ್ಟಿಗೆ ಆಮೇಲೆ ನನ್ನ ಸಾಲ ಫಿಲ್ ಮಾಡ್ಕೊಂಡ್ರೆ ಹಂಗೆ ಅದು ತಪ್ಪಾಗುತ್ತೆ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ದುಡ್ಕೊಂಬಿಟ್ಟು ನನ್ನ ಟ್ಯಾಲೆಂಟಿಂದನೇ ಟೋಟಲಿ ನನ್ನ ಟ್ಯಾಲೆಂಟಿಂದನೇ ಆ ಸಾಲ ಮುಟ್ಸೋದು ನನ್ನ ಕಾನ್ಸೆಪ್ಟ್ ಇದೆ ಇನ್ನೊಂದು ನಂಗೆ ಸಾಲ ಕೊಟ್ಟವ್ರು ಕೂಡ ಅವರು ಟೈಮ್ ಕೊಟ್ಟಿದ್ದಾರೆ ಮೊದಲು ಬಡ್ಡಿ ಇಸ್ಕೊತಿದ್ರು ಈಗ ಅವ್ರು ಬಡ್ಡಿ ಇಸ್ಕೊತಿಲ್ಲ ನೀ ಆರಾಮಾಗಿ ಕಟ್ಟು ಮಗಳೇ ಅಂತ ಹೇಳಿದರೆ ನನಗೆ ಯಾವುದೇ ಬೇಜಾರು ಭಯ ಆತಂಕ ಅಂತೂ ಇಲ್ಲ ಬಟ್ ಅಷ್ಟೊತ್ತಿಗೆ ಅವ್ರು ಕೇಳೋದ್ರಲ್ಲೇ ನಾನು ರೆಡಿ ಮಾಡಿ ಅವ್ರಿಗೆ ಹ್ಞೂ 12 ಲಕ್ಷ ಸಾಲ ಮಾಡಿದಿರಿ ಅಂದರೆ ಒಮ್ಮಿಗೆ ಆಗಿರೋದಲ್ಲ ಅದು ಡೇ ಬೈ ಡೇ ಒಂದು ಸಾಲಿಗೆ ಎರಡು ಸಾಲಿಗೆ ಮತ್ತು ನನ್ನಿಂದ ಹುಡುಗರು ಬಂದವು ನನ್ನ ನಂಬಿಟ್ಟು ಒಂದಿಷ್ಟು ಜನ ಅವ್ರು ಬಂದಾಗ ಅವರು ಅವ್ರಿಗೆಲ್ಲ ನೋಡ್ಕೋಬೇಕಲ್ಲ ಅವ್ರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ ನಿಜ ಹೇಳ್ತೀನಿ ನನ್ನ ತಂಡಕ್ಕೆ ಯಾವುದೇ ಸ್ಯಾಲ್ರಿ ಕೊಟ್ಟಿಲ್ಲ ಅವರಿಗೆ ಊಟ ಬಟ್ಟೆ ಬರೀ ಬಸ್ ಕಾಸು ತಿರುಗಾಡೋಕ್ಕೆ ನಾವು ಹಿಂಗೆ ಊರು ಸುತ್ತಾನೆ ಹೋಗಿದ್ದೀವಿ ಇನ್ನೊಂದಿಷ್ಟು ನಮ್ಮ ವೈಯಕ್ತಿಕ ಇದ್ದೇ ಇರ್ತಾವಲ್ಲ ಖರ್ಚುಗಳು ಅಷ್ಟು ಮಾಡ್ಕೊಂಡು ಮಾಡಿದ್ದೀವಿ ಅದು ಸಾಲ ಏನು ಅದು ದೊಡ್ಡ ವಿಷಯ ಅಲ್ಲ ಈಗಿನ ಕಾಲದಲ್ಲಿ ಇದ್ದು ಆರಾಮಾಗಿ ಮುಟ್ಟಿಸ್ಬೋದು ಅಲ್ವಾ 12 ಲಕ್ಷ ಈ ನಾನು ಮಾಡಿರೋ ಕೆಲಸಕ್ಕೆ 12 ಲಕ್ಷ ದೊಡ್ಡದೇ ಅಲ್ಲ ಅದು ಅಲ್ವಾ ಅವೇರ್ನೆಸ್ ಆಗಿದೆ ಸರ್ ಒಂದು ಖುಷಿ ಕೆಲಸ ಆಗಿದೆ ಹ್ಞೂ ಹೌದಲ್ವಾ ಅವೇರ್ನೆಸ್ ಆಗದೆ ಇದ್ರೆ ಮತ್ತೆ ಫ್ಯಾನ್ಗೆ ಹಾಕೋಬೇಕಾಗ್ತಿತ್ತು ಅಷ್ಟೇ ಅವೇರ್ನೆಸ್ ಆಗಿದೆ ಖುಷಿ ಬಟ್ ಹಂಗೇನು ಮಾಡ್ತಿದ್ದಿಲ್ಲ ಅಷ್ಟು ಧೃತಿಗಡುವಂಥ ಹೆಣ್ಮಗಳಲ್ಲ ನಾನು ಯಾಕಂದರೆ ಆ ಒಂದು ಸಾಲ ತೀರಿಸ್ತೀನಿ ಅನ್ನೋ ಭರವಸೆಯಿಂದನೇ ನಾನು ಸಾಲ ಮಾಡ್ಕೊಂಡು ಮಾಡಿದ್ದು ಈಗ ಎಷ್ಟು 114 ಶಾಲೆ ಹೌದು ಅಂದರೆ ಸುಣ್ಣ ಬಣ್ಣ ಮಾಡಿದಿರಿ ಸುಣ್ಣ ಬಣ್ಣ ಚಿತ್ರ ಕೆಲವೊಂದು ಶಾಲೆಗಳಿಗೆ ಚಿತ್ರ ಬಿಡಿಸ್ತೀವಿ ಕೆಲವೊಂದು ಶಾಲೆಗಳಿಗೆ ಬಿಡಿಸಿಲ್ಲ ಯಾಕಂದರೆ ಆರ್ಟಿಸ್ಟ್ ಕರ್ಕೊಂಬಂದ್ರೆ ಪಾಪ ಅವ್ರಿಗೂ ಒಂದು ಜೀವನೋಪಾಯ ನಡಿಬೇಕಲ್ಲ ಅವರು ಫ್ರೀಯಾಗಿ ಬಂದು ಮಾಡಲ್ಲ ಅವ್ರಿಗೂ ಒಂದಿಷ್ಟು ದುಡ್ಡು ಈಗ ಆರ್ಟಿಸ್ಟ್ಗೂ ದುಡ್ಡು ಕೊಡೋದು ಸ್ವಲ್ಪ ನಮ್ಗೆ ಜಾಸ್ತಿ ಹೋಗಿತ್ತು ರೊಕ್ಕ ಯಾಕಂದರೆ ಒಂದ್ಸರಿ ಆರ್ಟಿಸ್ಟ್ ಬಂದ್ರೆ 30-40 ಸಾವಿರ ರೂಪಾಯಿ ಕೊಡಬೇಕು ಅವರಷ್ಟು ಒಳ್ಳೆ ಪೇಂಟಿಂಗ್ ಮಾಡ್ತಾರೆ ಮತ್ತು ಅವ್ರಿಗೆ ಆರ್ಟಿಸ್ಟ್ ಗೋಡೆ ಮೇಲೆ ಚಿತ್ರ ಹ್ಞೂ ಗೋಡೆ ಬರೋ ಚಿತ್ರ ವರ್ಲಿ ಆರ್ಟ್ ಥರದ ವರ್ಲಿ ಆರ್ಟ್ ಅಷ್ಟೇ ಅಲ್ಲ ಇದು ಕವಿಗಳ ಚಿತ್ರ ಆಗಿರ್ಬೋದು ಮಕ್ಕಳಿಗೆ ಇತಿಹಾಸ ಸಾರುವಂಥ ಚಿತ್ರಗಳಾಗಿರ್ಬೋದು ಅಂಥ ವರ್ಣರಂಜಿತ ಚಿತ್ರಗಳು ಪ್ರತಿಯೊಂದು ಬಿಡಿಸಿದ್ದು ಅವ್ರಿಗೆ ಅವ್ರಿಗೂ ಈಗ 12 ಲಕ್ಷ ಸಾಲ ಏನಿದೆ ಅಂತ ಹೇಳ್ತಿದ್ದೀನಿ ಅದೆಲ್ಲ ಅದರಲ್ಲಿ ಕನ್ಸಿಡರ್ ಬಂತು ನಾ ಇನ್ನೊಬ್ರಿಗೆ ಕೊಟ್ಟಿದ್ದೋ ಮತ್ತೊಬ್ರಿಗೆ ಕೊಟ್ಟಿದ್ದೋ ತಿರುಗಿದ್ದೋ ಉಂಡಿದ್ದೋ ಬಟ್ಟೆ ಬರೆಯೋದು ಎಲ್ಲ ನಮ್ಮ ಟೀಮಿನ ಖರ್ಚು ಸುತ್ತಾಡಿದ್ದು ಇನ್ನು ನಾವು ಕಾರಿಗಿರೋ ಅಂಥವೆಲ್ಲ ಇಲ್ಲ ಇನ್ನು ಬಸ್ಸು ಲಾರಿ ಟ್ರಕ್ಕಲ್ಲಿ ತಿರುಗಿ ಇಷ್ಟ ಆಗೈತಿ ಕಾರಿಗಿರ ಬಿಲ್ಡಪ್ ಇಟ್ಕೊಂಡ್ರೆ ಮುಗಿತ ಹೊಲ ಮಾರ್ಕೊಂಡು ಹೋಗ್ಬೇಕಾಗ್ತಿತ್ತು ಅಂದರೆ ಈ ಎಲ್ಲೆಲ್ಲಿ ಮಾಡಿದ್ದೀವಿ ಕರ್ನಾಟಕದಲ್ಲಿ ಸರ್ ಈ ಟೋಟಲಿ ನಾನು 27 ಜಿಲ್ಲೆಗಳಲ್ಲಿ ನಾನು ಮಾಡಿದ್ದೀನಿ ಅಂದರೆ ಎಲ್ಲಿ ಸಾಲಿ ಸಿಗ್ತಾವೆ ಅಲ್ಲಿ ಹೋಗ್ಬಿಡೋದು ನಾವು ಪರ್ಟಿಕ್ಯುಲರ್ ಇಲ್ಲೇ ಮಾಡಬೇಕು ಇದೇ ಸಾಲಿ ಮಾಡಬೇಕು ಆ ಸಾಲಿ ಫೋಟೋ ಕಳಿಸಿ ಸೆಲೆಕ್ಟ್ ಮಾಡೋದು ಅಂತಿಲ್ಲ ಈ ಸಾಲಿ ಆಯ್ತಾ ಬಣ್ಣ ಕೊಡಿಸ್ತಾರ ನಡ್ರಿ ಹೋಗಮ್ಮ ಅಷ್ಟೇ ನಾವು ಅಷ್ಟೇ ನಿಮ್ಮ ರಿಕ್ವೈರ್ಮೆಂಟ್ ಹ್ಞೂ ಅಷ್ಟೇ ನಿಮ್ಮ ಶಾಲೆ ಇದೆ ಬಣ್ಣ ಕೊಡಿಸ್ತೀವಿ ಹಾಂ ಬಸ್ ಚಾರ್ಜ್ ಅಷ್ಟೇ ಸಾಲ ಕೊಡ್ರ ಅಣ್ಣ ಇಲ್ಲಿ ಹೋಗ್ಬೇಕು ಅಷ್ಟೇ ಇವಾಗ ಇಷ್ಟು ಬೇಕಾಯ್ತು ಯಪ್ಪ ದೇವ್ರೆ ಹೋಗ್ತಾ ಇರೋದು ಹ್ಞೂ ಅವ್ರಿಗೆ ಏನು ಬಡ್ಡಿ ಕಟ್ತಿದ್ವಿ ಕೊಡ್ತಿದ್ವಿ ಕೊಡ್ತಿದ್ರು ಅವರು ಆಮೇಲೆ ಈಗೆಲ್ಲ ನನ್ನ ಸ್ವಲ್ಪ ಇಂಟರ್ವ್ಯೂ ಈ ಥರ ಎಲ್ಲ ಬಂದಾಗ ಏ ಈಕಿ ಚಲೋ ಕೆಲಸ ಮಾಡೋಕತ್ತೇಳೋ ಪಾಪ ನಾವು ಎಲ್ಲೆಲ್ಲ ಖರ್ಚು ಮಾಡೋದು ಇಂಥ ಹುಡುಗಿ ಕೊಟ್ಟಿವಲ್ಲ ಬಿಡು ಪಾಪ ಅಪ್ಪಿ ನೀ ಆರಾಮಿರು ನೀನು ಆರಾಮಾಗಿ ಕೊಡುವಂತೆ ಅಂತೇಳಿ ಯಾರು ನಿಮ್ಮ ಫೈನಾನ್ಷಿಯರ್ಸ್ ಇದಾರೆ ಇನ್ನೂ ಈಗಲೂ ಹೇಳಲ್ಲ ರೀ ಅಲ್ಲ ಅವ್ರ ಅಡ್ರೆಸ್ ನಮ್ಗೆ ಕೊಡಿ ಪಾಪ ಒಂದು 3 ಜನ ಹೆಲ್ಪ್ ಮಾಡಿದ್ದಾರೆ ಬ್ರದರ್ಸ್ ನಿಮ್ಮ 300 ನಮ್ಮೂರ ಕಡೆಯವರು ಫ್ರೆಂಡ್ ಸರ್ಕಲ್ಲು ಹೆಲ್ಪ್ ಮಾಡಿ ಎಲ್ಲ ದೊಡ್ಡವರೇ ದೊಡ್ಡವ್ರೆ ಅಂದರೆ ತುಂಬ ದೊಡ್ಡವರಲ್ಲ ತುಂಬ ಶ್ರೀಮಂತರು ಅಂತ ಅಲ್ಲ ಅವ್ರು ಮಿಡ್ಲ್ ಕ್ಲಾಸಲ್ಲಿರೋದೆ ಅವ್ರು ಹೆಲ್ಪ್ ಮಾಡಿದ್ರು ಒಂದು ಸ್ಟೇಜ್ ಅಂತ ಬಂದಾಗ ಅವ್ರನ್ನ ಪರಿಚಯ ಮಾಡಿಸ್ಕೊಡೋಣ ಅಂತ ಇನ್ನೂ ನಾನೇನು ಸಾಧನೆನೇ ಮಾಡಿಲ್ಲ ಈಗ ಅವ್ರನ್ನ ತೋರಿಸ್ಬಿಟ್ರೆ ಅದಕ್ಕೆ ಓಕೆ ಎಲ್ಲಿ ಈ ಕಾಡಲ್ಲೆಲ್ಲ ಮಾಡ್ತಿದ್ದೀವಿ ಬಹುಶಃ ಅದನ್ನು ಹೇಳಿಕ್ಕೆ ಸ್ವಲ್ಪ ಅಂದರೆ ಈಗ ನಮ್ಮ ನಾಗರಹೊಳೆ ಬಂಡೀಪುರ ಸುತ್ತಮುತ್ತ ಎಲ್ಲ ಮಾಡ್ತಿದ್ದೀರಿ ಹೌದು
ಕಲಾಮಾಧ್ಯಮ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.